26ನೇ ವರ್ಷದ ಭಜನಾ ಕಮ್ಮಟದಲ್ಲಿ ಬಹಳ ವಿಶೇಷವಾಗಿ ಸಹೋದರ ಸಹೋದರರಿಬ್ಬರು ಭಾಗವಹಿಸ್ತಾ ಇರುವಂಥದ್ದು ಬಹಳ ವಿಶೇಷ. ಒಂದು ಅಭಿಷೇಕ್ ಮತ್ತು ಅಭಿಶ್ರೀ ಇವರಿಬ್ಬರು ಕೂಡ ಚಾರ್ಮಾಡಿಯವರು. ಇವ್ರ ಹತ್ರ ಕೇಳಬೇಕು, ಇಬ್ಬರೂ ಕೂಡ ಭಜನಾ ಕಮ್ಮಟಕ್ಕೆ ಬರಲು ಪ್ರಮುಖ ಕಾರಣ ಏನು? ಪ್ರಮುಖ ಕಾರಣ ನಮ್ಮ ಗುರುಗಳು, ಭಜನೆ ಕಲಿಸುವಂಥವ್ರು. ನೀವು ಕಲಿತು ಇನ್ನಷ್ಟು ಬಲಿಷ್ಠವನ್ನಾಗಿ ಮಾಡಬೇಕಂತ ಸಂಸ್ಕೃತಿ ನಮ್ಮ ಭಜನೆ ನಾಗೇಶ್ ಅಲ್ಲಿದ್ದಾರೆ, ನಾಗೇಶ್ ನೇರಿಯ. ಓಕೆ, ಹೌದು. ಈಗ ಅಣ್ಣನ ಜೊತೆ ಭಾಗವಹಿಸ್ತಿದ್ರೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಿದೆ. ಇಂತ ಅವಕಾಶ ಎಲ್ಲರಿಗೂ ಸಿಗುದಿಲ್ಲ ಈ ತರ ಭಾಗವಹಿಸಬೇಕಂತ ಹೇಳಿದ್ರೆ. ಅಣ್ಣ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ತಾನೆ ಎಲ್ಲ ವಿಷಯಕ್ಕೂ. ನಿಮ್ಮಲ್ಲಿ ಇಬ್ಬರಲ್ಲಿ ಅತ್ಯುತ್ತಮ ಹಾಡುಗಾರ್ತಿ ಹಾಡುಗಾರ ಯಾರು? ಅಭಿಷ್. ಹೇಗೆ ಅವರು ಅವರು ಪ್ರಾಕ್ಟೀಸ್ ಮಾಡೋದು ಜಾಸ್ತಿಯೋ ನೀವು ಪ್ರಾಕ್ಟೀಸ್ ಮಾಡೋದು ಜಾಸ್ತಿ? ಜಾಸ್ತಿ ಹಾಡು ಅವರೇ ಪ್ರಾಕ್ಟೀಸ್ ಮಾಡೋದು, ಕಡಿಮೆ ಕುಣಿತ ಜಾಸ್ತಿ ಸ್ವಲ್ಪ ಪ್ರಾಕ್ಟೀಸ್. ನೀವು ಕುಣಿತ? ಓಕೆ, ಅವರು ಕುಣಿತಾರಾ? ಹೌದು. ಯಾರು ಚಂದ ಹಾಡ್ತಾರೆ? ಅವನು ಕೂಡ ಸ್ವಲ್ಪ ಹಾಡ್ತಾನೆ. ಸ್ವಲ್ಪ ಹಾಡುದು ನಾನೇ. ಓಕೆ, ಹೇಗಾಗ್ತಿದೆ ಭಜನಾ ಕಮ್ಮಟ? ತುಂಬಾ ಖುಷಿ ಆಗ್ತುಂಟು ಈ ತರ ಒಂದು ಪ್ರೋಗ್ರಾಮ್ ಗೆ ಬಂದಿದೀವಿ ಅಲ್ವಾ ಅಂತ. ಇದು ಈ ತರ ಎಲ್ಲಿ ಕೂಡ ಮಾಡುದಿಲ್ಲ ಈ ತರ ಪ್ರೋಗ್ರಾಮ್ಸ್ ಎಲ್ಲ. ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಎಲ್ಲ ನಮ್ಮೂರವ್ರ ತರನೇ ನೋಡ್ಕೊಳ್ತಿದ್ದಾರೆ, ದೂರ ದೂರ ಬಂದವರೆಲ್ಲ. ಒಂದೇ ಮನೆಯವರಾಗಿದ್ದೀವಿ. ಈಗ ಒಂದೇ ಮನೆಯಿಂದ ಇಬ್ರು ಬಂದಿರಿ, ಮನೆಯಲ್ಲಿ ನೀವು ಇಬ್ರು ಭಜನಾ ಕಮ್ಮಟಕ್ಕೆ ಹೋಗ್ತೀವಿ ಅಂತಂದಾಗ ಏನ ನಿಮಗೆ ಹೋಗಿ ಅಂತ ಹೇಳಿದ್ರು? ಹೋಗಿ ಅಂತ ಸಪೋರ್ಟ್ ಇದ್ದಾರೆ. ಯಾರ್ಯಾರು ಮನೆಯಲ್ಲಿ? ಅಪ್ಪ ಅಮ್ಮ ಸಪೋರ್ಟ್. ನಿಮ್ಗೆ ಏನಂದ್ರು? ಫುಲ್ ಸಪೋರ್ಟ್. ನಮ್ಗೆ ಯಾವ್ದಕ್ಕೂ ರೂಲ್ಸ್ ಏನೋ ಹಾಕುದಿಲ್ಲ, ಎಲ್ಲ ಫ್ರೀ ಆಗಿ ಬಿಡ್ತಾರೆ. ನಿಮ್ಮಿಬ್ರಲ್ಲಿ ಈಗ ಒಂದು ಹಾಡು ಆಡ್ಬೇಕು, ಯಾರು ಹಾಡು? ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು, ಲಕುಮೆ ಮುರುಳಿ ರೂಪದಲ್ಲಿ ಹುದು ಹೊಳೆಯಿತು, ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ, ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತ ಕೊಳಲ ನೂದುವ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ. ಓಕೆ, ಇಬ್ರು ಕೂಡ ಭಜನೆ ಕಮ್ಮಟಕ್ಕೆ ಬಂದಿರಿ, ಒಂದೇ ಮನೆಯ ಇಬ್ರು. ಮುಂದೆ ಭಜನೆಯನ್ನ ಹೇಗೆ ಪಸರಿಸಬೇಕು ಅಂತಿದ್ದೀರಿ? ನಮ್ಮ ಕಡೆ ಇನ್ನಷ್ಟು ಹೆಚ್ಚಿನ ತಂಡಗಳನ್ನು ಮಾಡಿ ಮಕ್ಕಳನ್ನು ಆದಷ್ಟು ಸೇರಿಸಿಕೊಂಡು ಅಲ್ಲಲ್ಲಿ ಮಾಡ್ಬೇಕಂತಿದೆ. ನಾವು ಕೂಡ ತರಬೇತಿ ನಾವೇ ಕೊಡ್ಲಿಕ್ಕೆ ಹೋಗ್ಬೇಕು. ಹೇಗಿದೆ ಯುವಕ ಯುವತಿಯರಲ್ಲಿ ಇಂಟ್ರೆಸ್ಟ್ ಭಜನೆ ಬಗ್ಗೆ? ಪರವಾಗಿಲ್ಲ, ಮಾಡ್ತಿದ್ದಾರೆ, ಇಂಟ್ರೆಸ್ಟ್ ಇದೆ. ಇವರು ಇವರಿಗೆ ನೀವು ಬೈತಿರ್ತೀರಾ ಜಾಸ್ತಿ ಮಾಡ್ತಿದ್ದಾರೆ? ಇಲ್ಲ. ಇದು ಇವರಿಬ್ರು ಸಹೋದರ ಮತ್ತು ಸಹೋದರಿಯರು ಈ ಭಜನಾ ಕಮ್ಮಟದ ಭಾಗಿಯಾಗಿರುವುದು. ಇವರದ್ದು ಉದ್ದೇಶ ಏನು ಅಂತಂದ್ರೆ, ನಮ್ಮ ಊರಿನಲ್ಲಿ ಮತ್ತಷ್ಟು ಭಜನೆಯನ್ನು ಪಸರಿಸಬೇಕು, ಭಜನಾ ತಂಡಗಳನ್ನು ಮಾಡಬೇಕು, ಯುವಕ ಯುವತಿಯರನ್ನು ಒಟ್ಟುಗೂಡಿಸಿ ಭಜನೆಯತ್ತ ಕೊಂಡೊಯ್ಯಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಇಬ್ಬರಿಗೂ ಕೂಡ ಶುಭವಾಗಲಿ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಪಂಚೇಶ್ ಕೆ ಚಾರ್ಮಡಿ ಜೊತೆಗೆ ದಾಮದರ್ ತುಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.